ಸಾಮಾನ್ಯ ಜನರ ಕಥೆಯನ್ನು ತೋರಿಸಿದಂಥ ಪ್ರೆಷರ್ ಕುಕ್ಕರ್ ಅನ್ನುವಂಥ ಶಾರ್ಟ್ ಫಿಲಮ್ನ ಡೈರೆಕ್ಟ್ ಮಾಡಿದ್ದಂಥ ಪತ್ರಕರ್ತ ವಿನಾಯಕ ಕೋಟ್ಸರ ಇದೀಗ ಗಣಪನ ಮದುವೆ ಅನ್ನುವಂಥ ಶಾರ್ಟ್ ಫಿಲಮನ್ನು ನಿಮ್ಮ ಮುಂದೆ ತಂದಿದ್ದಾರೆ. 2 ದಿನಗಳ ಹಿಂದೆ ಅಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ರಿಲೀಸ್ ಆಯಿತು. ಇನ್ನು ಈ ಗಣಪನ ಮದುವೆ ಶಾರ್ಟ್ ಫಿಲಮನ್ನು 10,000 ಅಧಿಕ ಮಂದಿ ನೋಡಿದ್ದಾರೆ. ಮದುವೆ ಆಗೋದಕ್ಕೆ ರೆಡಿಯಾಗಿರುವಂಥ ಹುಡುಗ ಗಣಪನ ಸುತ್ತ ಈ ಶಾರ್ಟ್ ಫಿಲಮನ್ನು ಹೆಣೆಯಲಾಗಿದೆ. 3-4 ಹುಡುಗಿರನ್ನು ನೋಡಿದ ಮೇಲೆ ಇನ್ಮೇಲೆ ಮದುವೆ ಆಗೋದಿಲ್ಲ ಅಂತ ಡಿಸೈಡ್ ಮಾಡೋ ಗಣಪನ ಜೀವನದಲ್ಲಿ ಮುಂದೇನಾಗುತ್ತೆ ಅನ್ನೋದೇ ಈ ಶಾರ್ಟ್ ಫಿಲಮ್. ಪ್ರಶಾಂತ್ ದೇಸಾಯಿ, ಸವಿತಾ ಜೈನ್, ವನಿತಾ ಜೈನ್, ಸುಚೇತಾ ಭಟ್ ಮುಂತಾದವರು ಪ್ರಮುಖ ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಂಜನಾ ಹೆಗ್ಡೆ, ಅನಿಲ್ ಭಾರದ್ವಾಜ್ ನಿರ್ಮಾಣ ಮಾಡಿರುವಂಥ ಗಣಪನ ಮದುವೆ ಕಿರುಚಿತ್ರಕ್ಕೆ ಕತೆ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿರೋರು ವಿನಾಯಕ್ ಕೋಟ್ಸಾರ ಅವರು. ಇಂಡಿಯಾದಲ್ಲಿ ಇವಾಗ ಶಾರ್ಟ್ ಫಿಲಮ್ಗಳ ಟ್ರೆಂಡ್ ತುಂಬಾನೇ ಸೃಷ್ಟಿಯಾಗ್ತಿದೆ. ಬಾಲಿವುಡ್ನಲ್ಲಂತೂ ಇದು ತುಂಬಾನೇ ಟ್ರೆಂಡಿಂಗ್ ಆಗಿದೆ. ಇದೀಗ ಕನ್ನಡ ಇಂಡಸ್ಟ್ರಿಯಲ್ಲೂ ಈ ರೀತಿ ಒಳ್ಳೊಳ್ಳೆ ಶಾರ್ಟ್ ಫಿಲಮ್ಗಳು ಬರ್ತಿರೋದು ಕನ್ನಡ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಕೊಟ್ಟಿದೆ. ನೀವು ಒಮ್ಮೆ ಈ ಗಣಪನ ಮದುವೆ ಶಾರ್ಟ್ ಫಿಲಮನ್ನು ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ.